ಅನೇಕ ರೀತಿಗಳಲ್ಲಿ ರಾಮನನ್ನು, ರಾಮಕಥೆಯನ್ನು, ಕೃಷ್ಣನನ್ನು, ಕೃಷ್ಣ ಕಥೆಗಳನ್ನು, ರಾಮಾಯಣವನ್ನು, ಮಹಾಭಾರತವನ್ನು ಜನಗಳಿಗೆ ತಲುಪಿಸಿದ್ದು ಈ ಸಮುದಾಯಗಳೇ. ರಾಮನಿಗೆ ಟೆಂಟಲ್ಲಿದ್ದ ಅನ್ನೋದಕ್ಕೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಅಷ್ಟು ನೋವಾಗಿದೆ. ಆದರೆ ರಾಮನನ್ನು ಹೊತ್ತುಕೊಂಡು ಸುತ್ತಾಡದಂಥ ಈ ಸಮುದಾಯಗಳ ಕುಟುಂಬಗಳು ನೂರಾರು ವರ್ಷಗಳಿಂದ ಟೆಂಟಲ್ಲಿದ್ದಾವೆ, ಇವತ್ತಿಗೂ ಟೆಂಟಲ್ಲೇ ಇದ್ದಾವೆ. ಬಹುಶಃ ಈ ಸಮುದಾಯಗಳು ಇಲ್ಲದೇ ಇದ್ದಿದ್ದರೆ ನಮ್ಮ ಪ್ರಜ್ಞೆಯಲ್ಲಿ ರಾಮಕೃಷ್ಣರು ಇರ್ತಾ ಇದ್ರು ಎಲ್ಲೋ ಗೊತ್ತಿಲ್ಲ. ಪಂಚೇಂದ್ರಿಯಗಳು ನಮ್ಮ ನಾಯಕರಿಗೆ ಸರಿಯಾದ ಕೆಲಸ ಮಾಡ್ತಾ ಇದ್ರೆ ಇವೆಲ್ಲವೂ ಕೂಡ ಕಾಣಿಸ್ಬೇಕಾಗಿದೆ. ಮಾಧ್ಯಮದಲ್ಲಿ ಮೋದಿಯವರು ಮಾತಾಡ್ತಾ ಶ್ರೀರಾಮಚಂದ್ರನನ್ನು ಅಯೋಧ್ಯದಲ್ಲಿ ಟೆಂಟಲ್ಲಿ ಇಟ್ಕೊಂಡ್ಬಿಟ್ಟಿದ್ವಿ ಇಷ್ಟೋ ದಿನ, ನನಗೆ ಅದಕ್ಕೆ ಭಾಳ ನೋವಾಗಿದೆ, ಅದಕ್ಕೆ ನಿಮ್ಮನ್ನು ಕ್ಷಮೆ ಕೇಳ್ತಿದ್ದೀನಿ ಅಂತೇಳಿ ಶ್ರೀರಾಮಚಂದ್ರನ ಕ್ಷಮೆ ಕೇಳಿದ್ದಾರೆ ಮೋದಿಯವರು. ಆಮೇಲೆ ನಿಮಗೆ ಗೊತ್ತಿದೆ, ಎಲ್ಲರೂ ಕೂಡ ಸುಮಾರು 1800 ಕೋಟಿಯ ಒಂದು ಬೃಹತ್ ದೇವಸ್ಥಾನವನ್ನೇ ಕಟ್ಟಿ ಶ್ರೀರಾಮಚಂದ್ರನಿಗೆ ಆದರೂ ಬಾಲರಾಮನಿಗೆ ಅರ್ಪಿಸಿದ್ದಾರೆ, ಅದು ಒಂದು ಪ್ರಶ್ನೆ. ನನಗೆ ಆಲೋಚನೆ ಮಾಡ್ತಾ ಇರ್ತದ್ದು, ಸಿನಿಮಾಗಳಿಲ್ಲದೆ ಇರುವಾಗ, ನಾಟಕಗಳಿಲ್ಲದೆ ಇರುವಾಗ, ಯಾವುದೇ ಒಂದು ಮೀಡಿಯಾ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ, ಟಿ ವಿಗಳಾಗಲಿ, ಬೇರೆ ಬೇರೆ ಮಾಧ್ಯಮಗಳಾಗಲಿ, ಯಾವುದೂ ಇಲ್ಲದೆ ಇರುವಂಥ ಸಂದರ್ಭಗಳಲ್ಲಿ ಇಡೀ ಗ್ರಾಮಗಳಲ್ಲಿ ರಾಮನನ್ನು, ರಾಮನ ಕಥೆಯನ್ನು ಹೊತ್ತುಕೊಂಡು ಓಡಾಡಿದಂಥವರು ನಮ್ಮ ಅಲೆಮಾರಿಗಳು. ಅದರಲ್ಲೂ ದೊಂಬಿದಾಸರು, ಚನ್ನದಾಸರು, ಚಕ್ರವಾದಿ ದಾಸರು, ಮಾಲದಾಸರು, ಆಮೇಲೆ ಡಂಗದಾಸರು, ಅವ್ರ ಜೊತೆಗೆ ಬುಡಗಜಂಗಮರಿರ್ಬೋದು, ಸುಡುಗಾಡಿಸಿದ್ರಿರ್ಬೋದು, ದಕ್ಕಲಿಗರಿರ್ಬೋದು, ಸಿಂಧುಳ್ಳಿರ್ಬೋದು, ಮತ್ತು ದೊಂಬರಿರ್ಬೋದು, ಇದು ಕೋಲೆ ಬಸವರಿರ್ಬೋದು, ಇವರೆಲ್ಲರೂ ಕೂಡ ರಾಮನನ್ನು, ಕೃಷ್ಣನ ಕಥೆಗಳನ್ನು ಜನಮಾನಸದಲ್ಲಿ ತಗೊಂಡೋದಂಥವರು. ಶತಶತಮಾನಗಳಿಂದ ತಗೊಂಡೋಗಿ ಆ ಕಥೆಗಳನ್ನು ಜೀವಂತವಾಗಿಟ್ಟುಕೊಂಡಿರುವಂಥ ಈ ಸಮುದಾಯಗಳು, ಈ ಸಮುದಾಯಗಳು ಇವತ್ತು ಎಲ್ಲಿದ್ದಾವೆ? ರಾಮನಿಗೆ ನೀವು ಒಂದಷ್ಟು ಟೆಂಟಲ್ಲಿದ್ದ ಅನ್ನೋದಕ್ಕೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಅಷ್ಟು ನೋವಾಗಿದೆ. ಆದರೆ ರಾಮನನ್ನು ಹೊತ್ತುಕೊಂಡು ಸುತ್ತಾಡದಂಥ ಈ ಸಮುದಾಯಗಳ ಕುಟುಂಬಗಳು ನೂರಾರು ವರ್ಷಗಳಿಂದ ಟೆಂಟಲ್ಲಿದ್ದಾವೆ, ಇವತ್ತಿಗೂ ಟೆಂಟಲ್ಲೇ ಇದ್ದಾವೆ. ರಾಮ ಭಕ್ತ ಮೋದಿಯವರು ಬಂದು 10 ವರ್ಷ ಆದಮೇಲೂ ಕೂಡ ಇನ್ನೂ ಟೆಂಟ್ಗಳಲ್ಲಿದ್ದಾವೆ ಅಂತಂದರೆ ನಿಜಕ್ಕೂ ನಾವು ಯೋಚನೆ ಮಾಡಬೇಕಾಗಿರೋದೇನು ಅಂತಂದರೆ, ಇಲ್ಲಿ ರಾಮನಿಗೆ ನೀವು ಕೊಡುವಂತಹ ಮಾನ್ಯತೆ ಇದೆಯಲ್ಲ, ಅದನ್ನು ನಾವ್ಯಾರು ವಿರೋಧಿಸ್ತಾ ಇಲ್ಲ. ಆದರೆ ರಾಮನನ್ನು ಹೊತ್ತುಕೊಂಡು ಹಳ್ಳಿ ಗ್ರಾಮಗಳಲ್ಲಿ ಅದು ಕೇಳಿಕೆ ಮೂಲಕ, ಹಾಡಿನ ಮೂಲಕ, ಹರಕತೆ ಮೂಲಕ, ಬೀದಿ ನಾಟಕದ ಮೂಲಕ, ವೇಷಗಳನ್ನು ಹಾಕ್ಕೊಂಡು ಅನೇಕ ರೀತಿಗಳಲ್ಲಿ ರಾಮನನ್ನು, ರಾಮಕಥೆಯನ್ನು, ಕೃಷ್ಣನನ್ನು, ಕೃಷ್ಣ ಕಥೆಗಳನ್ನು, ರಾಮಾಯಣವನ್ನು, ಮಹಾಭಾರತವನ್ನು ಜನಗಳಿಗೆ ತಲುಪಿಸಿದ್ದು ಈ ಸಮುದಾಯಗಳೇ. ಬಹುಶಃ ಈ ಸಮುದಾಯಗಳು ಇಲ್ಲದೇ ಇದ್ದಿದ್ದರೆ ನಮ್ಮ ಪ್ರಜ್ಞೆಯಲ್ಲಿ ರಾಮಕೃಷ್ಣರು ಇರ್ತಾ ಇದ್ರೋ ಎಲ್ಲೋ ಗೊತ್ತಿಲ್ಲ. ಅವ್ರನ್ನ ಜೀವಂತವಾಗಿಟ್ಕೊಂಡಿರೋಂಥದ್ದು ಈ ಸಮುದಾಯಗಳು ಮಾತ್ರ. ಅದು ನೂರಾರು ವರ್ಷಗಳಿಂದ ಇವತ್ತಿಗೂ ಕೂಡ ಆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತೊಗಲುಗಂಬೆ ಮೂಲಕ ನೀವು ರಾಮಾಯಣವನ್ನು ಹೇಳ್ತಾರೆ, ಎಷ್ಟೋ ವಾದ್ಯಗಳ ಮೂಲಕ ರಾಮಾಯಣವನ್ನು ಹೇಳ್ತಾರೆ, ವೇಷಗಳನ್ನು ಹೇಳಿಕೊಂಡು ವೇಷಗಳನ್ನು ಹಾಕ್ಕೊಂಡು ರಾಮಾಯಣವನ್ನು ಹೇಳ್ತಾರೆ. ಆದರೆ ಟೆಂಟ್ಗಳಲ್ಲಿ ಬದುಕ್ತಾ ಇದ್ದಾರೆ ಅವರು. ರಾಮನ ಕಥೆಯನ್ನ ಇಷ್ಟು ದೂರ ಬೆಳೆಸಿದಂತಹ, ಇಷ್ಟು ಜನಪದರಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದಂತಹ ಒಂದು ಈ ಅಲೆಮಾರಿ ಸಮುದಾಯ ಇದೆಯಲ್ಲ, ಈ ಸಮುದಾಯ ಇವತ್ತು ಅನ್ನ ನೀರಿಲ್ಲದೆ, ಬಿಸಿಲು ಗಾಳಿ ಮಳೆ ಇದರಲ್ಲದೆ ಮಕ್ಕಳನ್ನ, ಹೆಂಗಸರನ್ನು ಮತ್ತು ಮುದುಕರನ್ನು ಹಾಕ್ಕೊಂಡು ಟೆಂಟ್ಗಳಲ್ಲಿ ಬದುಕ್ತಾ ಇದ್ದಾರೆ. ಆ ಟೆಂಟ್ಗಳನ್ನು ನೋಡಿದ್ರೆ ನಮಗೆ ಅರ್ಥ ಆಗತ್ತೆ, ರಾಮಾಯಣವನ್ನೇ ಹೊತ್ತುಕೊಂಡು ಓಡಾಡಿದಂಥ ಸಮುದಾಯಗಳ ಸ್ಥಿತಿ ಇದಾಗಿದೆಯಲ್ಲ. ನಿಜಕ್ಕೂ ಕೂಡ ನಮ್ಮ ಈ ಪಂಚೇಂದ್ರಿಯಗಳು ನಮ್ಮ ನಾಯಕರಿಗೆ ಸರಿಯಾದ ಕೆಲಸ ಮಾಡ್ತಾ ಇದ್ದರೆ ಇವೆಲ್ಲವೂ ಕೂಡ ಕಾಣಿಸ್ಬೇಕಾಗಿತ್ತು. ಇವೆಲ್ಲ ಕಾಣಿಸಿದ್ದಿದ್ರೆ ನಿಜವಾಗ್ಲೂ ಅವ್ರಿಗೆ ಪಂಚೇಂದ್ರಿಗಳು ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತು ಅಂತ ನನಗನ್ಸುತ್ತೆ. ಭಾಳ ನೋವಿನಿಂದ ಮಾತನ್ನು ಹೇಳ್ತಾ ಇದ್ದೀರಿ. ಅವ್ರಿಗೆ ಕನಿಷ್ಠ 10x10 ಒಂದು ಗುಡಿಸಲಾದರೂ ಕೊಡಲಿಕ್ಕೆ ಪ್ರಯತ್ನ ಪಡಿ ಅಂತೇಳ್ಬಿಟ್ಟು ನಾನು ಕೇಳಿಕೊಳ್ಳಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.